ಹಾಯ್ ಎಲ್ಲರೂ ನಮಸ್ಕಾರ, ನನ್ನ ಹೆಸರು ತೇಜಸ್. ನೀವು ನೋಡ್ತಾ ಇದ್ರೆ ಟೆಕ್ ಔಟ್ ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋದು ಬೆಸ್ಟ್ ಫೋನ್ಗಳು, ಅದು 20,000 ರೂಪಾಯಿ ಒಳಗಡೆ ಇರುವಂತಹ ಬೆಸ್ಟ್ ಫೋನ್ಗಳ ಲಿಸ್ಟು. ನಾನು ಏನೇನೋ ರಿಸರ್ಚ್ ಮಾಡಿ 5 ಫೋನ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀವೇನಾದರೂ 20,000 ರೂಪಾಯಿ ಒಳಗಡೆ ಒಳ್ಳೆಯ ಫೋನ್ ತೊಗೊಬೇಕು ಅಂದರೆ ಈ ಲಿಸ್ಟಲ್ಲಿ ಹೇಳುವಂತಹ 5 ಫೋನ್ಗಳನ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ವಿಡಿಯೋ ಕಡೆ ಹೋಗೋಣ. ಮೊದಲಿಗೆ ನಮ್ಮ ಲಿಸ್ಟ್ನಲ್ಲಿ ಬರುವಂಥ ಫೋನ್ ಯಾವುದಪ್ಪ ಅಂದರೆ vivo Z1 X. ಇದು ಫ್ಲಿಪ್ಕಾರ್ಟ್ನಲ್ಲಿ ಇದೆ. ಇದರ ಪ್ರೊಸೆಸರ್ ಯಾವುದಪ್ಪ ಅಂತ ಅಂದರೆ Snapdragon 712 AIE, ಮತ್ತು ಇದರ ಕ್ಲಾಕ್ ಸ್ಪೀಡ್ 2.3 GHz ಆಗಿದೆ. ಆ್ಯಂಡ್ ಇದು Android 9 Pie ವರ್ಕ್ ಆಗುತ್ತೆ. ಇದರ ಫ್ರಂಟ್ ಕ್ಯಾಮ್ರಾ 32 MP ಫ್ರಂಟ್ ಕ್ಯಾಮ್ರಾ ಇದರಲ್ಲಿದೆ. ಆ್ಯಂಡ್ 48 MP ಸೋನಿ ಕ್ಯಾಮ್ರಾ ಈ ಫೋನಲ್ಲಿದೆ, ಮತ್ತು 8 MP ಸೂಪರ್ ವೈಡ್ ಕ್ಯಾಮ್ರಾ ಇದರಲ್ಲಿದೆ. ಆ್ಯಂಡ್ ಹಿಂದೆಗಡೆ 3 ಕ್ಯಾಮ್ರಾ ಇರುತ್ತೆ, ಒಂದು 48 MP ಇನ್ನೊಂದು 8 MP ಸೂಪರ್ ವೈಡ್ ಮೆಗಾಪಿಕ್ಸಲ್ದು, ಇನ್ನೊಂದು 2 MP ಬ್ಯಾಕ್ಗ್ರೌಂಡ್ ಬ್ಲರಿಗೆ. ಆ್ಯಂಡ್ ಇನ್ನೊಂದು ಸ್ಪೆಸಿಫಿಕೇಶನ್ ಏನಪ್ಪ ಅಂದರೆ 4500 mAh ಬ್ಯಾಟ್ರಿ ಈ ಫೋನಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಈ ಫೋನಲ್ಲಿ ಇದೆ. ಮತ್ತು 6.38 inch Full HD+ SMOLED ಈ ಫೋನಲ್ಲಿ ಡಿಸ್ಪ್ಲೇ ಸಿಗುತ್ತೆ. ನೆಕ್ಸ್ಟಿಗೆ ಹೋಗೋದಾದರೆ Realme XT, ಈ ಫೋನ್ನ ಬೆಲೆ 19,000 ರೂಪಾಯಿ ಫ್ಲಿಪ್ಕಾರ್ಟ್ನಲ್ಲಿದೆ. ಆ್ಯಂಡ್ ಈ ಫೋನ್ನ ಪ್ರೊಸೆಸರ್ ಯಾವುದಪ್ಪ ಅಂತ ಅಂದರೆ Snapdragon 712, ಮತ್ತು ಇದರ ಕ್ಲಾಕ್ ಸ್ಪೀಡ್ 2.3 GHz ಇದೆ. ಮತ್ತು Gorilla Glass 5 ಕೂಡ ಈ ಫೋನಲ್ಲಿ ಇದೆ. ಫಾಸ್ಟ್ ಚಾರ್ಜ್ 3.0 ವಿತ್ ಟೈಪ್ ಸಿ ಚಾರ್ಜರ್ ಈ ಫೋನಲ್ಲಿ ಸಿಗುತ್ತೆ. 16 MP ಫ್ರಂಟ್ ಕ್ಯಾಮ್ರಾ ಸೋನಿ ಕಂಪ್ನಿದು ಈ ಫೋನಲ್ಲಿ ಸಿಗುತ್ತೆ. ಮತ್ತು 6.4 inch ಡಿಸ್ಪ್ಲೇ ಕೂಡ ಈ ಫೋನಲ್ಲಿ ಸಿಗುತ್ತೆ. AMOLED ಈ ಫೋನಲ್ಲೂ ಸಿಗುತ್ತೆ. ಮತ್ತು ನೆಕ್ಸ್ಟ್ ಥರ್ಡ್ ಫೋನ್ ನಮ್ಮ ಲಿಸ್ಟಲ್ಲಿ ಯಾವುದಪ್ಪ ಅಂತಂದರೆ OPPO F11 Pro. ಈ ಫೋನ್ನಲ್ಲಿರುವಂತಹ ಪ್ರೊಸೆಸರ್ ಯಾವುದಪ್ಪ ಅಂದರೆ MediaTek ಕಂಪ್ನಿಯ Helio P70 ಪ್ರೊಸೆಸರ್ ಈ ಫೋನಲ್ಲಿದೆ. ಮತ್ತು ಇದರ ಕ್ಲಾಕ್ ಸ್ಪೀಡ್ 2.1 GHz ಇದೆ. ಮತ್ತು ಇದು ಬರೋದು 6 GB ಮತ್ತು 128 GB ಇಂಟರ್ನಲ್ ಸ್ಟೋರೇಜ್ ಜೊತೆಗೆ. ಮತ್ತು ನೀವು ಅದನ್ನು ಎಕ್ಸ್ಟರ್ನಲ್ ಕಾರ್ಡ್ ಹಾಕ್ಕೊಂಡು 256 GB ತನಕ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಮತ್ತು ಇದರಲ್ಲಿರುವಂಥ ಡಿಸ್ಪ್ಲೇ ಸೈಜ್ ಏನಪ್ಪ ಅಂತಂದರೆ 6.5 inch ಡಿಸ್ಪ್ಲೇ Full HD+ ನಿಮಗೆ ಸಿಗುತ್ತೆ. ಮತ್ತು ಇದರಲ್ಲಿರುವಂಥ ಫ್ರಂಟ್ ಕ್ಯಾಮ್ರಾ ಯಾವುದಪ್ಪ ಅಂತಂದರೆ 16 MP ಫ್ರಂಟ್ ಕ್ಯಾಮ್ರಾ ವಿತ್ ಪಾಪ್ಅಪ್ ನಿಮಗೆ ಸಿಗುತ್ತೆ. ಮತ್ತು 4000 mAh ಬ್ಯಾಟ್ರಿ ಇದೆ, ಆರಾಮಾಗಿ 2 ಡೇಸ್ ಬರುತ್ತೆ. ನೆಕ್ಸ್ಟ್ Android 9 Pie ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಅಂತ ಯಾವುದಪ್ಪ ಅಂತಂದರೆ MIA 3. ಈ ಒಂದು ಫೋನು ಫ್ಲಿಪ್ಕಾರ್ಟ್ನಲ್ಲಿ 17,499 ರೂಪಾಯಿಗೆ ಇದೆ. ಸೊ ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಸ್ನ್ಯಾಪ್ಡ್ರಾಗನ್ ಕಂಪ್ನಿಯ 665 ಪ್ರೊಸೆಸರ್ ಇದರೊಳಗಡೆ ಇದೆ. ಮತ್ತು ಇದರ ಕ್ಲಾಕ್ ಸ್ಪೀಡ್ 2.0 GHz. ಮತ್ತು ಇದರಲ್ಲಿರುವಂಥದ್ದು Gorilla Glass 5 ನಿಮಗೆ ಸಿಗುತ್ತೆ. ಒಂದು ರೇಂಜಿಗೆ ಕೆಳಗಡೆ ಬಿದ್ದರೂ ಏನು ತಲೆನೋವು ಇಲ್ಲ. ಸೊ ಇದರಲ್ಲಿರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 48 MP ಜೊತೆಗೆ 8 MP ಸೂಪರ್ ವೈಡ್ ಕ್ಯಾಮ್ರಾ ಇದರಲ್ಲಿ ಸಿಗುತ್ತೆ. ಮತ್ತು 2 MP ಹಿಂದೆಗಡೆ ಟ್ರಿಪಲ್ ಕ್ಯಾಮ್ರಾ ಸಿಗುತ್ತೆ. ಮತ್ತು ಫ್ರಂಟಲ್ಲಿರುವಂತಹ ಕ್ಯಾಮ್ರಾ ಸೂಪರ್ ಆಗಿದೆ. ಏನಕ್ಕೆ ಅಂತಂದರೆ 32 MP ಕ್ಯಾಮ್ರಾ ಅದು ಫ್ರಂಟಲ್ಲಿದೆ, ಅದು A1 ಕ್ಯಾಮ್ರಾ ಆಗಿದೆ. ಮತ್ತು ಇದರಲ್ಲಿರುವಂಥ ಆಪರೇಟಿಂಗ್ ಸಿಸ್ಟಮ್ Android 9 Pie. ಇವಾಗ ಎಲ್ಲ ಫೋನ್ಗೂ ಬರ್ತಾ ಇದ್ರು Android 9 Pie, ನಾನೇ ಯೂಸ್ ಮಾಡಿಲ್ಲ, ಒಂದ್ಸತಿ ನೋಡ್ಬೇಕು Android 9 Pie ಹೆಂಗಿದೆ ಅಂತ. ಇದರಲ್ಲಿ Android 9 ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಬರುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಇರುವಂಥ ಫೋನ್, ಲಾಸ್ಟ್ ಅಂದರೆ ಲೀಸ್ಟ್ ಅಲ್ಲ. ಸೊ ನಾನು ಆರ್ಡರ್ ವೈಸ್ ಮಾಡಿಲ್ಲ, ಎಲ್ಲ ಫೋನ್ಗೂ ಒಂದೇ ವ್ಯಾಲ್ಯೂ ಕೊಟ್ಟಿದ್ದೀನಿ. ಈ ಫೋನು ಲಾಸ್ಟಲ್ಲಿ ಬರ್ತಿದೆ ಅಂತ ಇದು ಕಮ್ಮಿ ಅಂತ ಅಲ್ಲ. ಸೊ ಈ ಫೋನ್ ಸ್ಪೆಸಿಫಿಕೇಷನ್ ಕೂಡ ಸಖತ್ತಾಗಿದೆ. ಯಾವುದಪ್ಪ ಅಂತ ಅಂದರೆ Realme K20. ಇದರ ಬೆಲೆ 20,000 ರೂಪಾಯಿ, ಕರೆಕ್ಟಾಗಿ 20,000 ರೂಪಾಯಿ ಫ್ಲಿಪ್ಕಾರ್ಟಲ್ಲಿದೆ. ಇದರ ಸ್ಪೆಸಿಫಿಕೇಷನ್ ಸೈ ಆಗಿದೆ. ಇದು ಏನೇನಪ್ಪ ಅಂತಂದರೆ ಫಸ್ಟು ಪ್ರೊಸೆಸರ್ Snapdragon 730 ಇದರಲ್ಲಿದೆ. ಸೂಪರ್ ಪ್ರೊಸೆಸರ್, ಗೇಮ್ಸ್ ಆಡೋಕ್ಕೇನಲ್ಲಿ ತೊಗೊಂಡ್ರೆ ಒಂದಿಷ್ಟು ಲ್ಯಾಗ್ ಆಗಲ್ಲ ಈ ಫೋನ್, ಆಯಿತಾ. ಮತ್ತು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 6.39 inch Full HD+ AMOLED ಡಿಸ್ಪ್ಲೇ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟು 6 GB ಮತ್ತು 64 GB ಇನ್ಬಿಲ್ಟ್ ಮೆಮೊರಿ ಇದರೊಳಗೆ ಸಿಗುತ್ತೆ. ನೀವು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು, 256 GB
ಕಾರ್ಡ್ ಎಕ್ಸ್ಟರ್ನಲ್ ಕಾರ್ಡ್ಸ್ನ ಹಾಕ್ಕೊಂಡು ಮತ್ತು ಇದರಂತಹ ಬ್ಯಾಟ್ರಿ 4000 mAh ಫುಲ್ ಬ್ಯಾಟ್ರಿ ಫುಲ್ ಬ್ಯಾಟ್ರಿ ಅಲ್ಲ 4000 mAh ಬ್ಯಾಟ್ರಿ ಸಿಗುತ್ತೆ, 2 ಡೇಸ್ ಆರಾಮಾಗಿ ಬರುತ್ತೆ. ನೆಕ್ಸ್ಟ್ ಗೋರಿಲ್ಲಾ ಗ್ಲಾಸ್ 5 ಕೂಡ ಇದರಲ್ಲಿದೆ, ಬಿದ್ದರೆ ತಲೆನೋವು ಇಲ್ಲ. ನೆಕ್ಸ್ಟ್ 960 ಫ್ರೇಮ್ ಪರ್ ಸೆಕೆಂಡ್ ಸ್ಲೋ ಮೋಷನ್ ವೀಡಿಯೋ ತೊಗೊಳೋ ಸಾಮರ್ಥ್ಯ ಈ ಫೋನಲ್ಲಿದೆ. ಅಂದರೆ ನೀವು ಟಿಕ್ಟಾಕಲ್ಲಿ ಏನಾದರೂ ಸ್ಲೋ ಮೋಷನ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ 960 ಫ್ರೇಮ್ ಪರ್ ಸೆಕೆಂಡ್ ಅಂದರೆ 960 ಫೋಟೋಸ್ನ ಒಂದೇ ಸೆಕೆಂಡಲ್ಲಿ ತೆಗೆಯೋ ಸಾಮರ್ಥ್ಯ ಈ ಫೋನಲ್ಲಿದೆ. ಮತ್ತು ಈ ಫೋನಲ್ಲಿ ತೆಗೆದಿರೋಂಥ ವೀಡಿಯೋನ ಸ್ಲೋ ಮೋಷನ್ ಮಾಡಿದ್ರೆ ತುಂಬ ಸಖತ್ತಾಗಿ ನ್ಯಾಚುರಲಾಗಿ ಬರುತ್ತೆ. ಟಿಕ್ಟಾಕ್ ಮಾಡೋಕ್ಕೆ ಏನಾದರೂ ಫೋನ್ ಹೋಗ್ತಾ ಇದ್ದರೆ ಈ ಫೋನ್ ಬೆಸ್ಟ್ ಫೋನ್. ನೆಕ್ಸ್ಟ್ ಸ್ಲೋಮೋ ಬರುತ್ತೆ. ನೆಕ್ಸ್ಟ್ 20 MP ಪಾಪ್ಅಪ್ ಕ್ಯಾಮ್ರಾ ಇದರಲ್ಲಿದೆ. ಸೊ ಅಂದರೆ ನಾರ್ಮಲ್ ಪಾಪ್ಅಪ್ ಅಂದರೆ ಬರುತ್ತಲ್ಲ ಮೇಲೆ ಅದು. ಮತ್ತು ಕ್ಯಾಮ್ರಾ 48 MP ಪ್ರೈಮರಿ ಕ್ಯಾಮ್ರಾ, ಹಿಂದೆಗಡೆ 48 MP ಪ್ರೈಮರಿ ಕ್ಯಾಮ್ರಾ ಈ ಫೋನಲ್ಲಿದೆ. ಸೊ ಯಾವ್ದಪ್ಪ ಅಂತ ಮತ್ತೆ ಫಸ್ಟಿಂದ ಲಿಸ್ಟಲ್ಲಿ ಬರ್ತೀನಿ. ಮೊದಲಿಗೆ ವಿವೊ Z1 X, ಸೆಕೆಂಡ್ ಫೋನು ರಿಯಲ್ಮಿ XT, ಥರ್ಡ್ ಫೋನು ಓಪೋ F11 Pro, ಫೋರ್ತ್ ಫೋನು MI A3, ಫಿಫ್ತ್ ಫೋನು ರಿಯಲ್ಮಿ K20. ನನಗೆ ನ್ಯಾಪ್ಕ ಇಲ್ಲ, ಎಲ್ಲ ಬರ್ಕೊಂಡು ಇಟ್ಕೊಂಡಿದ್ದೀನಿ, ಅದು ನಾನು ಮುಂದೆಗಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ಕೆಳಗಡೆ ನೋಡಿ ನೋಡಿ ಹೇಳ್ತಾ ಇದ್ದೀನಿ, ಯಾಕಂದರೆ ನನಗೆ ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ. ಸೊ ಅದಕ್ಕೋಸ್ಕರ ಬುಕ್ ಇಟ್ಕೊಂಡು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿ ಮುಗುತ್ತೆ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಬೆಲ್ ನೋಟಿಫಿಕೇಷನ್ ಎಲ್ಲರೂ ಹೇಳ್ತಾ ಇರ್ತಾರೆ, ನಿಮಗೆ ಬೋರ್ ಆಗಿರುತ್ತೆ ಬಟ್ ಮಾಡಿಕೊಳ್ಳಿ ಪರವಾಗಿಲ್ಲ. ಸೊ ಆಲ್ ಅಂತ ಕೊಡಿ, ಅದು ಬೆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಆಲ್ ಅಂತ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಅಂತೂ ನಾನು ಯಾರ್ದು ಮಾಡಿದ್ರೆ ನೀವು ನನ್ನ ಮಾಡಿಬಿಡಿ. ನೀವೊಂದು ವ್ಯೂ ಕೊಟ್ಟಿದ್ದೀರಾ, ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ. ಸೊ ಇಲ್ಲಿ ಈ ವಿಡಿಯೋ ಮುಗಿಯುತ್ತೆ. ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಬೇಕು ಅಂದರೆ ಫಾಲೋ ಮಾಡ್ಬೋದು. ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿ ತಂಗ ಬರಲ್ಲ. ಬಾಯ್ ಬಾಯ್.